ಈ ಸಲ ಶಿವಲಿಂಗೇಶ್ವರ ದೇವಸ್ಥಾನದ ಜಾತ್ರೆ ನಡೆಸಬೇಕೆನ್ನುವ ವಿಚಾರ ಹಲವರಲ್ಲಿ ಚೈತನ್ಯ ಮೂಡಿಸಿತ್ತು. ರುದ್ರಪ್ಪನವರ ನಿಷ್ಠೆ ಭಕ್ತಿ ಉತ್ಸಾಹದಿಂದ ಊರ ಹಿರಿಯರು ಸಹ ಈ ವರ್ಷ ಜಾತ್ರೆ ನೆರವೇರಿಸಲೇಬೇಕು ಎನ್ನುವ ಹಠ ತೊಟ್ಟಂತಿತ್ತು. ಅಲ್ಲಲ್ಲಿ ಮಾತಾಡಿಕೊಂಡವರು ಒಂದೆಡೆ ಸೇರಿ ಅದರ ರೂಪುರೇಷೆ ಚರ್ಚಿಸಲು ಮುಂದಾದರು. ಊರ ಕೆಲವು ಪ್ರಮುಖರು ದೇವಸ್ಥಾನದ ಅಂಗಳದಲ್ಲಿ ಸೇರಿ ರುದ್ರಪ್ಪನನ್ನು ಆಹ್ವಾನಿಸಿದರು. ಜಾತ್ರೆ ಚರ್ಚೆ ಅವರಿಗೆ ಮುಖ್ಯವಾಗಿತ್ತು. ದೇವಸ್ಥಾನದ ಅಂಗಳ ಅಲ್ಲಲ್ಲಿ ಕಿತ್ತು ಹೋಗಿರುವುದನ್ನು ಗಮನಿಸಬಹುದಾಗಿತ್ತು. ಅದಕ್ಕೆ ಸಿಮೆಂಟ್ ಲೇಪನ ಮಾಡಿದ್ದರು. ಕೆಲವರು ಕುರ್ಚಿ ತಂದು ಆಸೀನರಾದರು. ಹುಡುಗರಿಂದ ಪಕ್ಕದ ಮನೆಯಿಂದ ದೊಡ್ಡ ಜಮಖಾನೆ ತರಿಸಿ ಹಾಸಿಕೊಂಡು ಕೆಲವರು ಕುಳಿತರು. ರುದ್ರಪ್ಪ ಅವಸರವಾಗಿ ದೇವಸ್ಥಾನದ ಅಂಗಳಕ್ಕೆ ಬಂದರು. ವಿಶ್ರಮಿಸಲು ಆ ಕಡೆ ಈ ಕಡೆ ನೋಡಿದರು. ಊರ ಕುಲಕರ್ಣಿ ವೆಂಕಪ್ಪ ಹತ್ತಿರದಲ್ಲಿದ್ದ ಒಂದು ಕಟ್ಟಿಗೆ ಕುರ್ಚಿಯನ್ನು ಸರಿಸಿ, ಬನ್ನಿ ಬನ್ನಿ ಇಲ್ಲೇ ಬನ್ನಿ ಇದರಲ್ಲೇ ಕುಳಿತುಕೊಳ್ಳಿ ಎಂದರು. ಏ ತೋಟದಲ್ಲಿ ಸದಿ ಕಳಿಸ್ಬೇಕಾಗಿತ್ತು ರೀ, ಬೇಗ ಮುಗಿಸ್ಬಿಡ್ರಿ, ಅಲ್ಲಿ ಹೆಂಗಸರು ಕಾಯ್ತಾ ಇದ್ದಾರೆ ಎಂದು ಕಿಸೆಯಲ್ಲಿಯ ಕಾಗದ ಹೊರತೆಗೆದು ಎಲ್ಲರ ಸಮ್ಮುಖದಲ್ಲಿ ಇರಿಸಿದರು. ಅದರಲ್ಲಿ ಜಾತ್ರೆಗೆ ಬೇಕಾಗುವ ಪದಾರ್ಥಗಳ ಮತ್ತು ಕಾರ್ಯಕ್ರಮದ ವಿವರವಿತ್ತು. ನೀವೆಲ್ಲ ಒಮ್ಮೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದರು. ಸೇರಿದ ಏಳೆಂಟು ಜನ ಒಮ್ಮೆಲೆ ಆ ಕಾಗದಕ್ಕೆ ಕೈ ಹಾಕಿದರು. ಸರಿ, ಹರಿದೋದಿತ್ತು ರೀ, ಸರ್ ನಿಧಾನ ನಿಧಾನ, ನಾನು ನೋಡಿ ನಿಮಗೆ ಹೇಳ್ತೀನಿ ರೀ ಎಂದು ಊರುಗೌಡ ಲಿಂಗಪ್ಪ ಅದನ್ನು ಕೈಗೆ ತೆಗೆದುಕೊಂಡರು. ನಿಧಾನಕ್ಕೆ ಮನಸ್ಸಿನಲ್ಲಿ ಓದಿಕೊಂಡರು. ಮಧ್ಯದಲ್ಲೊಮ್ಮೆ ರುದ್ರಪ್ಪನೆಡೆಗೆ ನೋಡಿ ಮುಗುಳ್ನಕ್ಕರು. ಪಾಂಪ್ಲೆಟ್ ಪ್ರಿಂಟಿಗೆ ಅಂತ ಇಷ್ಟೊಂದು ಬಾಪ್ತು ಹಾಕಿದ್ದೀರಲ್ಲ, ಊರಲ್ಲಿ ಟಾಮ್ ಟಾಮ್ ಹೊಡಿಸಿದರೆ ನಡೀತಿತ್ತಲ್ಲ, ಇದು ಸುಮ್ಮನೆ ವೇಸ್ಟ್ ಅಲ್ವಾ ಎಂದು ರುದ್ರಪ್ಪನೆಡೆಗೆ ನೋಡಿ ಕಣ್ಣು ಕುಣಿಸಿದರು. ಹಾಗೆ ಮುಂದಿನ ಕಾಗದ ಮುಂದಿನ ಸದಸ್ಯರೆಡೆಗೆ ಸಾಗಿಸಿದರು. ಅಲ್ಲ ಗೌಡ್ರೆ, ಪ್ರಚಾರ ಬೇಕಲ್ಲ, ಮೊದಲ ಬಾರಿಗೆ ಮಾಡುತ್ತಿರೋ ಜಾತ್ರೆ ಎಲ್ಲರಿಗೂ ತಿಳಿಯೋದು ಬೇಡವಾ ಎಂದರು. ಅದೇನೋ ಸರಿ, ನಮ್ಮಲ್ಲಿ ಕೆಲಸ ಇಲ್ಲದ ಎಷ್ಟೋ ಹುಡುಗರು ಸುಮ್ಮನೆ ಬೀದಿಯಲ್ಲಿ ಅಲಿಯುತ್ತಾರಲ್ಲ, ಅವರಿಗೆ ತಿಳಿಸಿದ್ರೆ ಎಲ್ಲ ಕಡೆ ಸುತ್ತಿ ಪ್ರಚಾರ ಮಾಡ್ತಾರಪ್ಪ ಎಂದು ಕುಲಕರ್ಣಿ ವೆಂಕಪ್ಪ ಅವರ ಮಾತಿಗೆ ಸಮರ್ಥಿಸಿದ. ಹುಡುಗರು ಯಾಕೆ ಬೇಕು, ಇವರು ತಮ್ಮ ರೇವಣಪ್ಪಿದ್ದಾನಲ್ಲ, ಒಂದು ಮಾತು ಕೇಳಿ ನೋಡಿ, ಸುತ್ತಲಿನ ಏಳೆಂಟು ಹಳ್ಳಿಗಳಿಗೆ ಕ್ಷಣಾರ್ಧದಲ್ಲಿ ಸುದ್ದಿ ಮುಟ್ಟಿಸಿ ಬಿಡ್ತಾನೆ, ಅವನು ಒಂದೆಡೆ ಇದ್ದರೆ ತಾನೇ ಎಂದು ಕೆಳಮನೆ ರಾಜಪ್ಪ ನುಡಿತಿದ್ದಂತೆ ಬಾಗಿಲಲ್ಲಿ ರೇವಣಪ್ಪ ಪ್ರತ್ಯಕ್ಷನಾಗಿಯೇ ಬಿಟ್ಟ. ನನಗೆ ತಿಳಿಸದೆ ಜಾತ್ರೆ ಮಾಡುತ್ತೀರಾ, ನನಗೆಲ್ಲ ಗೊತ್ತಾಗಿದೆ, ಆ ಪಾಂಪ್ಲೆಟನ್ನು ನನಗೆ ಕೊಡಿ, ಸುತ್ತಮುತ್ತಲಿನ ಊರುಗಳಿಗೆ ಸುದ್ದಿ ಮುಟ್ಟಿಸುವ ಕೆಲಸ ನನಗಿರಲಿ ಎಂದು ದೇವಾಲಯದ ಕಂಬಕ್ಕೆ ಒರಗಿ ನಿಂತ. ಅಣ್ಣನ ಮುಂದೆ ಕುಳಿತುಕೊಳ್ಳಲು ಹಿಂದೇಟು ಹಾಕಿದ. ಗೌಡರು ಕಣಸನ್ನೇ ಮಾಡಿದರು. ಆಯ್ತಪ್ಪ, ಹಾಗೆ ಮಾಡು, ನಾವು ಹಾಗೆ ಮಾತನಾಡಿಕೊಂಡಿದ್ದೆವು, ಕೂತ್ಕೋ ಎಂದು ಕಣಸನ್ನೇ ಮಾಡಿದರು. ಕಟ್ಟೆ ಅಂಚಿನಲ್ಲಿ ಬರೀ ಕಲ್ಲು ಚಪ್ಪಡಿ ಮೇಲೆ ಕುಳಿತುಕೊಂಡ. ಚರ್ಚೆ ಬೇರೆ ವಿಷಯದ ಮೇಲೆ ಮುಂದುವರೆಯಿತು. ಇವನು ಯಾಕಾದರೂ ಇಂಥ ಕಡೆ ಬರುತ್ತಾನೆ ಎಂಬ ಒಳಗುದಿ ಬೇಸರ ರುದ್ರಪ್ಪನ ಮುಖದಲ್ಲಿ ಇಣುಕುತ್ತಿತ್ತು. ಒಂದೊಂದು ಮನೆಗೆ ಎಷ್ಟು ಹಣ ವಸೂಲಿ ಮಾಡುವುದು, ದವಸ ಧಾನ್ಯ ಎಷ್ಟು ಸಂಗ್ರಹಿಸುವುದು ಎನ್ನುವ ಬಗ್ಗೆ ವಿವರವಾದ ಪಟ್ಟಿ ಸಿದ್ಧಪಡಿಸಿದರು. ಊರ ಮೊದಲ ಜಾತ್ರೆ ಆಗಿರುವುದರಿಂದ ಹಲವಾರು ಪದ್ಧತಿಗಳನ್ನು ಸಂಪ್ರದಾಯಗಳನ್ನು ರೂಢಿಸಿಕೊಳ್ಳಲು ಯೋಚಿಸಿದರು. ತುಂಬ ವಿಜೃಂಭಣೆಯಲ್ಲಿ ವೈಭವಪೂರಿತವಾಗಿ ನೆರವೇರಿಸಲು ಎಲ್ಲರೂ ಸಜ್ಜಾದರು. ಯಾವುದೇ ಕಾರ್ಯಕ್ಕೆ ಚ್ಯುತಿ ಬಾರದೆಂಬ ಮುಂಜಾಗ್ರತೆ ಕ್ರಮದಲ್ಲಿ ಪ್ರತಿಯೊಂದು ಅಂಶವನ್ನು ಕೂಲಂಕಷವಾಗಿ ಚರ್ಚಿಸಿದರು. ರಥ ಸಿದ್ಧಪಡಿಸಲು ಇನ್ನೂ ಸಮಯಾವಕಾಶವಿದೆಯಲ್ಲ, ತುಂಬ ಎತ್ತರಕ್ಕಿರಬಾರ್ದು ರೀ, ಕೆಲವು ಕಡೆ ನಡೆದ ಅವಘಡ ಮತ್ತೆ ನಮ್ಮಲ್ಲಿ ನಡಿಬಾರ್ದು ನೋಡಿ ಎಂದು ಕುಲಕರ್ಣಿ ವೆಂಕಪ್ಪ ಎಚ್ಚರಿಸಿದ. ಏ, ಅದಕ್ಕಾಗಿ ತಮಿಳುನಾಡಿನ ತಜ್ಞರನ್ನು ಕರೆಸಿದ್ಯಪ್ಪ, ಅದ್ರ ವ್ಯವಸ್ಥೆ ಆಗಿದೆ ಬಿಡು, ಈಗ ಅಗ್ನಿಕುಂಡದ ಬಗ್ಗೆ ಏನು ಮಾಡೋಣ ಹೇಳಿ ಎಂದು ಗೌಡರ ಲಿಂಗಪ್ಪ ಸಮಸ್ಯೆ ಮುಂದಿರಿಸಿದರು. ಮಕ್ಕಳು ಮರಿಗಳು ಬೆಂಕಿಯಲ್ಲಿ ಸುಟ್ಟುಕೊಂಡರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬಂದೀತು ಎಂಬ ಕಳಕಳಿ ಅವರದಾಗಿತ್ತು. ವ್ಯವಸ್ಥಿತವಾಗಿ ಅಗ್ನಿಕುಂಡ ಸುತ್ತಲೂ ಕಬ್ಬಿಣ ಸಲಾಕೆ ನಿರ್ಮಿಸಿ ಜಾಗರೂಕತೆಯಲ್ಲಿ ನೆರವೇರಿಸಬೇಕು. ಹರಕೆ ಹೊತ್ತವರ ಹೆಸರನ್ನು ಮೊದಲೇ ನೋಂದಾಯಿಸಿಕೊಂಡು ಅವರಿಗೆ ಮಾತ್ರ ಅವಕಾಶ ನೀಡಿದರೆ ಯಾವುದೇ ಅವಘಡಗಳು ಸಂಭವಿಸುವುದಿಲ್ಲ ಎಂದು ರುದ್ರಪ್ಪ ಸಲಹೆ ನೀಡಿದರು. ಅದು ಎಲ್ಲರಿಗೂ ಹಿಡಿಸಿತ್ತು. ಇನ್ನುಳಿದವರು ಬೇರೆ ಪದ್ಧತಿಯನ್ನು ವಿವರಿಸಿದರು. ಇವರ ಮಧ್ಯದಲ್ಲಿ ಮಾತನಾಡುವ ರೇವಣಪ್ಪನ ಅಧಿಕ ಪ್ರಸಂಗಿತನಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದರು. ವಾದ ವಿವಾದದ ನಡುವೆಯೇ ದಿನಾಂಕ ನಿಗದಿಗೊಂಡು
ಚರ್ಚೆ ಅಲ್ಲಿಗೆ ಮುಕ್ತಾಯಗೊಂಡಿತು.